ಚಿಕ್ಕ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಕಲ್ಯಾಣ ಮಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮುನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಶ್ರೀಯುತ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಅವರು. ಕರೆ ಮಾಡಿ ನಿಮ್ಮ ಒಂದು ಮನಸ್ಸಿನ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಅವರು 11 ಗಂಟೆಯಿಂದ 4 ಗಂಟೆವರೆಗೆ ನಮ್ಮ ಕಚೇರಿಯಲ್ಲಿ ಕೂಡ ನಿಮಗೆ ಸಿಗ್ತಾರೆ. ಈಗ ಒಂದು ಕರೆ ಸಿದ್ಧವಾಗಿದೆ ಗುರುಜಿ, ಕರೆ ಸ್ವೀಕರಿಸೋಣ. ಹಲೋ, ಬಾಂಬೆಯಿಂದ ಮಾತಾಡ್ತಿರೋದು. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು. ನನ್ನ ಹೆಸರು ದ್ವಾರಕಾನಾಥ್ ಅಂತ. ದ್ವಾರಕಾನಾಥ್ ಅವರೇ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಮದುವೆ ವಿಷಯ ಕೇಳಬೇಕಾಗಿತ್ತು. ಅವರ ಹೆಸರು ಮತ್ತೆ ಜನ್ಮ ದಿನಾಂಕ ನಕ್ಷತ್ರ ಈ ರೀತಿ ಅಂತ ಡೀಟೇಲ್ಸ್ ಕೊಡ್ತೀರಾ? ಅವ್ರ ಹೆಸರು ಋಷಿಕೇಶ್ ಅಂತ. ಜೂನ್ 11, 1985. ಉತ್ತರ ಪಾದ ನಕ್ಷತ್ರ. ಎರಡನೇ ಪಾದ. ಓಕೆ, ರಾಶಿ? ರಾಶಿ ಮೀನ ರಾಶಿ. ಇದು ಜನ್ಮ ಸಮಯ? ಬೆಳಿಗ್ಗೆ 9:20. ಜನ್ಮ ಸ್ಥಳ ಬಾಂಬೆನ? ಇಲ್ಲ, ಬೆಂಗಳೂರು. ಬೆಂಗಳೂರು. ಓಕೆ ದ್ವಾರಕಾನಾಥ್ ಸರ್, ಗುರುಜಿ ಅವರು ಇದ್ದಾರೆ, ನೇರವಾಗಿ ಮಾತಾಡಿ. ಹೇಳಿ, ಕೇಳಿಸ್ತಾ ಇದೆ ದ್ವಾರಕಾನಾಥ್ ಅವರೇ. ನಮಸ್ಕಾರ ಗುರುಜಿ ಅವರಿಗೆ. ಹೇಳಿಪ್ಪ, ಹೇಳಿ. ನನ್ನ ಮಗನ ಮದುವೆ ಯಾವಾಗ? ನೋಡಿ, ನಿಮ್ಮ ಮಗಳ ವಿಚಾರ ತಗೊಂಡ್ರೆ ಮೀನರಾಶಿಯವರಿಗೆ ಈಗ ಆಲ್ರೆಡಿ ಗುರುಬಲ ಕೂಡ ಬಂದಿದೆ. ಈ ಸಲ ಗುರುಗಳಿಂದ ಅನುಗ್ರಹ ಜಾಸ್ತಿ ಇದೆ ಮೀನರಾಶಿಯವರಿಗೆ. ಒಂದು ಕಾಳಸರ್ಪ ದೋಷ ಇದೆ. ಕಾಳಸರ್ಪ ದೋಷಕ್ಕೆ ನಾನು ಕಾಳಹಸ್ತಿಗೆ ಹೋಗಿ ಬಂದೆ. ಎಲ್ಲರೂ ಹೋಗುವಂಥದ್ದೇ ಕಾಳಹಸ್ತಿ ಅಥವಾ ಘಾಟಿ ಸುಬ್ರಹ್ಮಣ್ಯ, ಈ ರೀತಿ ನಾವು ಹೋಗ್ತೀವಿ. ದೇವಸ್ಥಾನಗಳು ಹೋಗೋದು ಬಹಳ ವಿಶೇಷ. ಹೆಚ್ಚಿನ ರೀತಿಯಲ್ಲಿ 27,400 ಜಪಗಳು, 2,600 ಮೃತ್ಯುಂಜಯ ಜಪಗಳು ಸಂಪುಟೀಕಾರವಾಗಿ ಮಾಡಿ ಆ ಪುಣ್ಯವನ್ನು ಅವರಿಗೆ ಧಾರೆ ಎರೆದುಕೊಟ್ಟದ್ದೇ ಆದಲ್ಲಿ 85ನೇ ಇಸವಿ ಅವರು ಇವರಿಗೆ ಬೇಗ ಮದುವೆ ಭಾಗ್ಯ, ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮತ್ತೆ ನೀವು, ನಿಮ್ಮ ಹಿರಿಯರು, ನಿಮ್ಮ ಸ್ನೇಹಿತರು ಯಾರ್ದಾರು ಮುಖ್ಯವಾಗಿ ಮದುವೆಗೆ ಹೋದದ್ದಲ್ಲಿ ಆ ಕಂಕಣ ದಾರವನ್ನು ತಗೊಂಬಂದು ಮನೆಯಲ್ಲಿಟ್ಟು ಆ ಹುಡುಗಿ ಕೈಲಿ ಪೂಜೆ ಮಾಡಿಸ್ರಿ. ಒಳ್ಳೆ ಮನಸ್ಸಿರುವಂಥ ಹುಡುಗ ನಿಮಗೆ ಸಿಗ್ತಾನೆ. ಅದರಿಂದ ನಿಮ್ಮ ಜೀವನ ಎಲ್ರಿಗೂ ಸಂತೋಷ ಆಗುತ್ತೆ. ಇದು ಬಂಧನ ಮಾಡುವ ದೇವತೆಗಳ ಬಂಧನ ಆಗಿರ್ತದೆ ಅದರಲ್ಲಿ. ಆದ ಕಾರಣ ಅದನ್ನು ತಗೊಂಡು ಬಂದು ಇಟ್ಟುಕೊಂಡು ಪೂಜೆ ಮಾಡಿದ್ದಲ್ಲಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ನವಂಬರ್ ತಿಂಗಳು 12-14 ನೀವು ಒಳ್ಳೆಯ ವಿಷಯಗಳು ಕೇಳ್ಪಡ್ತೀರಾ. ಪಟ್ಟದ್ದಾದಲ್ಲಿ ದಯವಿಟ್ಟು ನೀವು ನಮ್ಮ ಶಂಕರ ವಾಹಿನಿಗೆ ತಿಳಿಸಿ ಈ ಥರ ಆಯಿತು ಅಂತ ನಮ್ಗೆ ಒಳ್ಳೆಯ ಸುದ್ದಿ ಕೊಡ್ರಿ. ಓಕೆ ದ್ವಾರಕಾನಾಥ್ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮನೆಯಲ್ಲೇ ಕೂತು www.sreeshankaramatrimony.com ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ನಿಮಗೆ ಸಾಕಷ್ಟು ಪ್ರೊಫೈಲ್ಸ್ಗಳು ಸಿಗುತ್ತೆ. ನಿಮ್ಮ ಒಂದು ಮಗನ ಒಂದು ಪ್ರೊಫೈಲ್ನ ಕೂಡ ನೀವಲ್ಲಿ ಅಪ್ಲೋಡ್ ಮಾಡ್ಬೋದು, ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಗುರುಜಿ ತಿಳಿಸ್ತಾ ಇದ್ರಿ. ಕಳತ್ರ ದೋಷ, ಇದಕ್ಕೆ ಈ ರೀತಿಯಾದಂಥ ದೋಷ ಬಂದರೆ ಯಾರ ಒಂದು ಮಧ್ಯಸ್ಥಿಕೆಯಿಂದ ಸರಿ ಹೋಗುತ್ತೆ, ಮತ್ತು ಯಾರ ಯಾವ ರೀತಿ ಎರಡು ನೆಗೆಟಿವ್ಸ್ ಇದ್ದಲ್ಲಿ, ಹುಡುಗ ಹುಡುಗಿ ಇಬ್ಬರಲ್ಲೂ ಪ್ರಬಲವಾದಂಥ ಒಂದು ದೋಷ ಇದ್ದಲ್ಲಿ ಅದು ಆ ನೆಗೆಟಿವಿಟಿ ನೆಗೆಟ್ ಆಗಿ ಪಾಸಿಟಿವ್ ಆಗಿ ಪರಿಣಮಿಸುತ್ತೆ ಅಂತ ತಿಳಿಸ್ತಿದ್ರಿ. ಈ ದೋಷಕ್ಕೆ ಇನ್ನ ಏನಾದರೂ ಬೇರೆ ಪರಿಹಾರ? ಕಳತ್ರ ದೋಷ ನನಗೆ ಗೊತ್ತಿರೋ ಹಂಗೆ ಸುಮಾರು ಜನಕ್ಕೆ ಈಗ ಆಲ್ರೆಡಿ ಟೆನ್ಷನ್ಸ್ಗಳು ಕ್ರಿಯೇಟ್ ಆಗಿ ಏನಪ್ಪ ಇಷ್ಟೆಲ್ಲ ಇದೆಯಾ ಅನ್ನೋಂಗ ಆಗಿದೆ. ಹೆಚ್ಚಿನ ಭಯ ಪಡಬೇಡಿ. ಇದೇ ಶುಕ್ರ ಬುಧ ಸೇರಿದ್ರೆ ರಾಜಕೀಯದಲ್ಲಿ ಅತ್ಯುತ್ತಮವಾಗ್ತಾರೆ. ಬೇಕಾದಷ್ಟು ಶುಕ್ರನ ಕಾಂಬಿನೇಷನ್ ಒಂದೊಂದು ಗ್ರಹಗಳಿಗೂ ಸಂಬಂಧ ಚೆನ್ನಾಗಿದೆ. ವಿಶಾಲ ಯೋಗ, ಸೂರ್ಯ ಸೇರಿದ್ರೆ ಒಂದಾಗುತ್ತೆ, ಕುಜ ಸೇರಿದ್ರೆ ಒಂದಾಗುತ್ತೆ ಅಂದಂಗೆ ಒಳ್ಳೆಯದು ಆಗುತ್ತೆ. ಈ ತೊಂದರೆಗಳು ಬಂದಾಗ 18,700 ಜಪಗಳು ಸಂಬಂಧಪಟ್ಟ ಕಳತ್ರ ದೋಷದ ಸಂಬಂಧಪಟ್ಟ ಜಪಗಳನ್ನು ಮತ್ತು ಅರ್ಘ್ಯ, ಅದರಲ್ಲಿ 50% ಅರ್ಘ್ಯ, 25% ಹೋಮಗಳನ್ನು ಮಾಡಿಕೊಂಡು ದಾನ, ಒಂದು ತೊಗರಿ ಬೇಳೆ, ಕೆಂಪು ವಸ್ತ್ರ, ಹಿತ್ತಾಳೆ ತಟ್ಟೆ, ವಿಳದಲಡಿಕೆ, ಯಥಾಶಕ್ತಿ ದಕ್ಷಿಣೆ ಮಂಗಳವಾರದ ದಿವಸ ಕೊಟ್ಟು ನೀವು ಮಾಡಿದ್ದೇ ಆದಲ್ಲಿ ಈ ದೋಷ ಪರಿಹಾರ ಕಡಿಮೆಯಾಗಿ ಬರುವ ಜಾತಕ ಕೂಡುತ್ತೆ. ಎಲ್ಲ ಚೆನ್ನಾಗಿದ್ರು ಏನೋ ಒಂದು ಕಂಪ್ಲೇಂಟಲ್ಲಿ ಕಳಿಸ್ಬಿಡ್ತಾರೆ. ಅದಿಲ್ಲದೆ ಸ್ವಲ್ಪ ನಿಧಾನಿಸಿ ನೋಡೋಣ, ಯೋಚನೆ ಮಾಡೋಣ, ಹಾಗೆಲ್ಲ ಮಾತಾಡಿಕೊಂಡು ಏನೋ ಒಂದು ಒಳ್ಳೆಯ ಸಂದರ್ಭ ಆಗಬಹುದು. ಅದಕ್ಕೆ ಯಾವುದನ್ನು ಇದಕ್ಕೆ ನೋಡಿದಾರ ಅಂತ ಯಾವುದು ಮಾತುಗಳು ಆಡಬೇಡ್ರಿ. ಏನಾದ್ರು ಹೇಳಿದ್ರು, ದೊಡ್ಡವ್ರು ಹೇಳಿದ್ರು, ನೀವು ದಿನನಿತ್ಯ ನಮಸ್ಕಾರ ಮಾಡ್ತೀರಾ, ನಾನು ಇಲ್ಲ ಅಂತ ಹೇಳಿಲ್ಲ. ಗುರುಗಳು ಹೇಳಿ ನಮಸ್ಕಾರ ಮಾಡೋದು ವಿಶೇಷ. ಒಂದು 12 ಪ್ರದಕ್ಷಿಣೆ ಹಾಕಪ್ಪ, ನೀನು 5 ಹಾಕ್ತಿರೋ 16 ಹಾಕ್ತಿರೋ ಅದು ಲೆಕ್ಕ ಇಲ್ಲ. 12 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಪ್ಪ ಅಂದರೆ ಗುರುಗಳು ಹೇಳಿದರು ನಾನು 12 ನಮಸ್ಕಾರ ಹಾಕಬೇಕು ಅಂತ ಮನಸಾರ ನೀವು ಹಾಕಿದ್ದಲ್ಲಿ
ಆ ಕಾರ್ಯಕ್ರಮಗಳು ಎಲ್ಲವೂ ಸುಸೂತ್ರವಾಗಿರುತ್ತೆ, ಎಲ್ಲರಿಗೂ ಸಂತೋಷ ಆಗುತ್ತೆ. ಇದು ಕಳಸ ಒಟ್ಟಿನಲ್ಲಿ ದಾನ ಜಪಗಳು ಅರ್ಘ್ಯ ಇವೆಲ್ಲ ಕೊಡೋದ್ರಿಂದ ಸರಿ ಹೋಗುತ್ತೆ ಈ ಒಂದು ದೋಷ ಅಂತ ತಿಳಿಸಿದ್ರಿ. ಈಗ ಮುಂದಿನ ಒಂದು ದೋಷ ಅಂತ ನಾವು ಪರಿಗಣಿಸೋದಾದ್ರೆ ವ್ಯಥೆಪಾತ. ಈ ಒಂದು ದೋಷ ಅಂದ್ರೆ ಏನು, ಇದಕ್ಕೆ ಪರಿಹಾರ ಏನು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಪಾಂಡಿಚೇರಿಯಿಂದ ಕಾಲ್ ಮಾಡ್ತಿದ್ದೀರಾ, ಹೇಳಿಮ್ಮ. ಗುರುಜಿ ಅವರಿದ್ದಾರೆ, ನೇರವಾಗಿ ಮಾತಾಡಿ. என்னோட சன்னுக்காக பாக்கணுங்க. சொல்லுங்கம்மா. டேட் ஆஃப் பர்த் வந்து 10/7. கொஞ்சம் சத்தமா பேசுங்க. டேட் ஆஃப் பர்த் வந்து 10/7/1984. பிறந்த நேரம் வந்து 5:59 மார்னிங். எந்த ஊர்? ஹலோ, எந்த ஊர்லம்மா பிறந்தது? பிறந்தது விழுப்புரம், பாண்டிச்சேரி பக்கத்துல. சரி 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 சரி. ராசி நட்சத்திரம்? நட்சத்திரம் அனுராதா நட்சத்திரம், விருச்சிக ராசி. ஓகே மேம், சரி. அனுராதா நட்சத்திரம் விருச்சிக ராசியில, இப்ப இவர் முதலாவது பையனா எப்படிமா? ரெண்டாவது பிள்ளை. ரெண்டாவது பிள்ளை, அந்த ப்ராப்ளம் இல்ல. இப்ப இவங்களுக்கு சனியோட விருச்சிக ராசிக்கு வந்திருக்கான் இப்போ. அதெல்லாம வேற வெளியூர் போறேன், நான் ஃபாரின் போறேன், இந்த மாதிரி ஏதாச்சும் யோசனைகள் பண்ணிட்டு இருக்காங்களா? ஹலோ, இல்ல அந்த மாதிரி ஃபாரின் போற ஐடியாலாம் இல்ல இப்போ. இல்ல, கொஞ்சம் மாற்றங்கள் தெரிஞ்சிட்டு இருக்கு, எங்கேயாச்சும் ஒரு சேஞ்சஸ் தெரிஞ்சிட்டு இருக்கு. அது கல்யாண சேஞ்சஸ் கூட ஆகலாம், அது பத்தி கவலை இல்லை. கொஞ்சம் ஆஞ்சநேயர் பூஜை ஜாஸ்தி செய்ய வேண்டிய நிலைமை இருக்கு இப்போ. அவரை பிரார்த்தனை பண்ணிக்கிட்டா கண்டிப்பா நிறைவேறும். இந்த டிசம்பர் மாசம் நல்ல டைம், அவங்களுக்கு ரொம்ப நல்ல டைம் ஸ்டார்ட் ஆகுது. அப்போதான் நல்ல டைம்ல குருபலமும் ஸ்டார்ட் ஆகுது. அந்த டைம் குருபலத்தில் இருக்கிற டைமில் பார்த்து கல்யாணம் பண்ணிட்டா இந்த கலத்திர தோஷம் ஏதாச்சும் அந்த மாதிரி இருந்தால் கூட கம்மியாயிடும். அதனால இதுக்கு முக்கியம், நான் அப்போலேருந்து சொல்லிட்டு இருக்கும் போது, குருக்களுங்கிறவங்களோட அனுகிரகம் ஜாஸ்தி வேண்டியதாக இருக்குது. கொஞ்சம் ஆஞ்சநேய சுவாமி தரிசனம் பண்ணி அங்கே போய் தேன் கொடுத்து இந்த மாதிரி கொஞ்சம் சேவிச்சா நல்லா ஆகிடுமா, ஒன்றும் கவலை இல்லை. டிசம்பர் மாதத்துக்குள்ளே கண்டிப்பாக கல்யாணம் ஆகிடும், எந்த ப்ராப்ளமும் இல்லை. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿ. ಆಗಲೇ ತಿಳಿಸಿದ್ರೆ ಕಳತ್ರ ದೋಷದ ನಿವಾರಣೆ ಏನು ಅಂತ. ಇನ್ನು ಮುಂದಿನದು ವ್ಯಥೆಪಾತ. ಹೀಗಂದ್ರೆ ಏನು, ಅವರ ಜೀವನದಲ್ಲಿ ಯಾವ ರೀತಿ ತೊಂದರೆ ಉಂಟಾಗುತ್ತೆ, ಮತ್ತು ಇದಕ್ಕೆ ಸೂಕ್ತವಾದಂಥ ಪರಿಹಾರ ಏನು? ವ್ಯಥೆಪಾತ, ವೈದ್ಯತಿ ಇವೆರಡು ಯೋಗ ಕರಣಗಳ ಜೊತೆಯಲ್ಲಿ ಸೇರಿದವು. ಕರಣದಲ್ಲಿ ಆ ಯೋಗದಲ್ಲಿ ಹುಟ್ಟುಕೊಂಡಿದ್ದರೆ ಕೆಲವು ದೋಷಗಳು ಬರ್ತವೆ. ದುಃಖ ಆಗುವ ಸನ್ನಿವೇಶನ್ಸ್ ಪರ್ಸೆಂಟೇಜ್ ಆಫ್ ಅವರ ಜೀವನದಲ್ಲಿ ಹೆಚ್ಚಿನ ದುಃಖಗಳು ಇರ್ತದೆ. ಅದಕ್ಕೆ ಕನಿಷ್ಠ ಪಕ್ಷ 13,000 ಜಪಗಳು, ಒಂದು 3,000 ಗಾಯತ್ರಿ ಜಪ, ಮತ್ತು ಸಮುದ್ರ ಸ್ನಾನ, ಇದರಿಂದೆಲ್ಲ ಈ ದುಃಖಗಳು ಪರಿಹಾರ ಆಗ್ತದೆ. 3,000 ಸಮುದ್ರ ಸ್ನಾನ, 3,000 ಸಮುದ್ರ ಅಲ್ಲ, 3,000 ಗಾಯತ್ರಿ ಜಪ. ಒಂದು 3 ಸಮುದ್ರನಾದ್ರು, 3 ಸಮುದ್ರದ ಸ್ನಾನ, ಮಂಗಳೂರು, ಚೆನ್ನೈ, ಮತ್ತೆ ಇನ್ನೆಲ್ಲಿ ಕೇರಳ ಆ ಕಡೆ ಎಲ್ಲಾರು ಹೋದ್ರು 3 ಸಮುದ್ರ ಸ್ನಾನ ಕೂಡಿಕೊಂಡಿರುವ 3 ಸಮುದ್ರ ಸ್ನಾನ ಮಾಡಿದರೆ ಈ ದುಃಖಗಳು ಕಡಿಮೆ ಆಗ್ತದೆ. ಇದು ಯೋಗಕರಣದಲ್ಲಿ, ಶುಭಯೋಗ ಶುಭಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಂತ ಹೇಳಿದರು. ಆಗ ಒಳ್ಳೆ ಯೋಗದಲ್ಲಿ ಒಳ್ಳೆ ಇದರಲ್ಲಿ ವ್ಯಥೆ ಅಂದರೆ ದುಃಖ ಆಗುವ ಸಿಚುವೇಶನ್ಸ್ ಜಾಸ್ತಿ ಬರಬಹುದು, ಅದಕ್ಕೆ ವ್ಯಥಿಪಾತ ಅಂತ ಹೇಳ್ತೀವಿ. ಇದಕ್ಕೆ ಈ ಕ್ರಮದಲ್ಲಿ ಪಾಲಿಸ್ಕೊಂಡ್ರೆ ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಇನ್ನು ನೀವು ವೈದ್ಯತಿ ಕೂಡ ಅದೇ ನಕ್ಷತ್ರ ದೋಷ. ನಕ್ಷತ್ರ ದೋಷ ಅಂದರೆ ಈಗ ಕೃತಿಕ ನಕ್ಷತ್ರ ಅಥವಾ ರೋಹಿಣಿ ನಕ್ಷತ್ರ, ಅಶ್ವಿನಿ, ಭರಣಿ, ಕೃತಿಕ, ಹಿಂದಿಂದು ಮತ್ತು ಮುಂದಿಂದು ಇವೆರಡುಗಳಂದು ನಕ್ಷತ್ರ ಶಾಂತಿ ನಕ್ಷತ್ರ ದೋಷದ ಜಪ ಮಾಡಿಸಿಕೊಂಡ್ರೆ ಆ ಸಮಸ್ಯೆಗಳು ಪರಿಹಾರ ಆಗೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಜಪಗಳು ಮಾಡಿರ್ತೀರೋ ಅದರಲ್ಲಿ 3/4 ಭಾಗದಷ್ಟು ಅರ್ಘ್ಯವನ್ನು ಬಿಡಿಸಬೇಕು. ಆ ಮಂತ್ರಗಳಿಂದ ಹೇಳಿ ಅರ್ಘ್ಯವನ್ನು ಬಿಡಿಸಿ ಅದನ್ನು ಮಾಡಿದರೆ ಅದು ಪರಿಹಾರ ಆಗ್ತದೆ. ಅದರದ್ದು ಹೆಚ್ಚಿನ ವಿಚಾರಗಳು ಇವೆರಡರದ್ದು ಇಲ್ಲ. ಇದನ್ನು ನೆಗ್ಲೆಕ್ಟು ಮಾಡೋಂಗಿಲ್ಲ, ಅಥವಾ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಇದು ಮಾಡಿದ್ರೆ ಈ ಸಣ್ಣ ಪುಟ್ಟದ್ದು ಇರೋದಿಲ್ಲ. ಓಕೆ, ಸೊ ಯಾವುದೇ ರೀತಿ ಬರ್ಬೋದಂತ ಚಿಕ್ಕ ಪುಟ್ಟ ಸಮಸ್ಯೆನೂ ಮುಂದೆ ತಲೆದೋರೋದಿಲ್ಲ. ಇನ್ನು ಇನ್ನೊಂದು ಮುಖ್ಯವಾದಂತಹ ಒಂದು ದೋಷ ಅಂದ್ರೆ ಆಶ್ಲೇಷ. ಆಶ್ಲೇಷ ಅಂದ್ರೆ ಎಲ್ಲರೂ ಭಯ ಪಡ್ತೀವಿ, ನಾಗದೋಷ ಇದೆ ಅಂತ. ಇದಕ್ಕೆ ಸಂಬಂಧ ಹೇಳಿದ್ದೆ ಸರಿ, ನಾಗದೋಷನೇ ಅದು. ಮಕ್ಕಳು ಹುಟ್ಟೋದಕ್ಕೆ ಮತ್ತೆ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಮ್ಮ ಹಿರಿಯರು ಯಾರು ನಾಗರ ಹಾವನ್ನು ಕೊಂದಿದ್ರೆ, ನಾಗರ ಹಾವು, ಹಸು, ಈ ಪಾರಿವಾಳ ಇವೆಲ್ಲ ಹಿಂದಿನ ಜನ್ಮದನ್ನು ಗುರುತಿಸ್ತವೆ. ಕೊಂದಿದ್ದರೆ
ಸರ್ಪ ಸಂಸ್ಕಾರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರೆ. ಸೂತಕ ಆಕ್ಚುಲಿ ಸೂತಕ ಇದ್ದು ಯಾರು ಹೋದ್ರೆ ಸೂತಕ ಹೇಗಿದ್ದು ಮೂರು ದಿವಸ ಇರ್ತೀವೋ ಅದೇ ರೀತಿ ಸೂತಕದ ರೀತಿಯಲ್ಲಿ ಕೊಂದ ಪಾಪಕ್ಕೆ ಪರಿಹಾರ ಸರ್ಪ ಸಂಸ್ಕಾರ. ಕೊಂದಾಗ ಏನೇನು ಸಂಸ್ಕಾರ ಮಾಡಬೇಕಿತ್ತು, ಏನೋ ಹೊಡೆದು ಬಿಸಾಕ್ಬಿಟ್ಟೆ ಅಲ್ಲ, ಆ ಸಂಸ್ಕಾರ ಏನು ಮಾಡಬೇಕಿತ್ತು ವಿಧಿವಿಧಾನವಾಗಿ ಸಂಸ್ಕಾರಗಳನ್ನೇ ಮಾಡೋದು. ಅದಕ್ಕೆ ತಕ್ಕದ್ದು ಪೂಜೆಗಳು, ಅದಕ್ಕೆ ತಕ್ಕದ್ದು ಹೋಮಗಳು, ಅದಕ್ಕೆ ತಕ್ಕದ್ದು ದೂರ ಕೂತ್ಕೊಂಡೇ ಊಟ ಮಾಡ್ಬೇಕು. ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡೋಂಗಿಲ್ಲ, ಅದು ಅಂದರೆ ಸೂತಕ ಇರೋರು ಎಲ್ಲರ ಜೊತೆಲಿ ಊಟ ಮಾಡೋಂಗಿಲ್ಲ ಅನ್ನೋ ನಿಯಮ. ಅದರಂತೆ ದೂರ ಕೂತ್ಕೊಂಡು ಊಟ ಮಾಡಿ ಆ ಸಂಸ್ಕಾರಗಳನ್ನು ಮಾಡಿ ಬಂದರೆ ಬಹಳ ಒಳ್ಳೆಯದು. ಆಶ್ಲೇಷಣ ಮಕ್ಕಳು ಆಗೋದು ಆಗುತ್ತೆ, ನಾಗಪ್ರತಿಷ್ಠೆ ಮತ್ತು ಋಷಿಪಂಚಮಿ, ಇದು ಋಷಿಪಂಚಮಿ ಅಂತೀನಿ ಅದಕ್ಕೆ ಸರ್, ನಾಗರ ಪಂಚಮಿ ನಾಗರ ಚೌತಿಯ ದಿವಸ ಮುತ್ತೈದೆಯರು ಪೂಜೆ ಮಾಡ್ಕೊಂಡು ಬಂದದ್ದಲ್ಲಿ ಅವ್ರ ಜೊತೇಲಿ ಇವರು ಹೋಗಿ ಹುತ್ತಕ್ಕೆ ಪೂಜೆ ಮಾಡಿ ನಾವು ಮಾಡಿದ ತಪ್ಪುಗಳನ್ನು ಮೃತಿಕವನ್ನು ಹಚ್ಚಿಕೊಂಡ್ರೆ ಆಶ್ಲೇಷ ಸಂಸ್ಕಾರ ಮತ್ತು ಆಶ್ಲೇಷ ದೋಷ ಕಡಿಮೆ ಆಗುತ್ತೆ. ಓಕೆ ಗುರುಜಿ, ಈಗ ಇನ್ನಷ್ಟು ಪ್ರೊಫೈಲ್ಸ್ ನೋಡೋ ಸಮಯ, ಪ್ರೊಫೈಲ್ಸ್ ನೋಡ್ಕೊಂಬರೋಣ. ವೀಕ್ಷಕರೇ, ಈಗ ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರೊಫೈಲ್ಸ್ ನೋಡ್ಕೊಂಬರೋ ಸಮಯ ಆಗಿದೆ. ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರ, ನೋಡ್ಕೊಂಬನ್ನಿ. ನಾಗೇಂದ್ರ ಬಿಸಿ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 3447, ಡೇಟ್ ಆಫ್ ಬರ್ತ್ 14/4/1978, ಎಜುಕೇಷನ್ ಬ್ಯಾಚುಲರ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಗುರುಪ್ರಸಾದ್, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 34718, ಡೇಟ್ ಆಫ್ ಬರ್ತ್ 26/5/1977, ಎಜುಕೇಷನ್ ಡಿಪ್ಲೊಮಾ. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಶ್ರುತಿ ಕನ್ನಯ್ಯ, ಹರ್ಷಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 34734, ಡೇಟ್ ಆಫ್ ಬರ್ತ್ 31/1/1988, ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಸರ್ ಆಲ್ ದ ವೆರಿ ಬೆಸ್ಟ್. ರಾಧಾಕೃಷ್ಣನ್ ಜಿ ಕೆ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ 36098, ಡೇಟ್ ಆಫ್ ಬರ್ತ್ 27/10/1978, ಎಜುಕೇಷನ್ ಮಾಸ್ಟರ್ಸ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ವೆಂಕಟೇಶ್ವರನ್, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 36324, ಡೇಟ್ ಆಫ್ ಬರ್ತ್ 19/4/1980, ಎಜುಕೇಷನ್ ಮಾಸ್ಟರ್ಸ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಶ್ರೀಕಾಂತ್ ಆರ್, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ 36641, ಡೇಟ್ ಆಫ್ ಬರ್ತ್ 20/2/1985, ಎಜುಕೇಷನ್ ಡಾಕ್ಟರೇಟ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅಶ್ವಿನ್ ಶಿವಸುಬ್ರಹ್ಮಣಿ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ 3205, ಡೇಟ್ ಆಫ್ ಬರ್ತ್ 12/9/1979, ಎಜುಕೇಷನ್ ಮಾಸ್ಟರ್ಸ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ರಾಮಕೃಷ್ಣನ್, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 3305, ಡೇಟ್ ಆಫ್ ಬರ್ತ್ 26/10/1975, ಎಜುಕೇಷನ್ ಬ್ಯಾಚುಲರ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಲಲಿತ್ ಕುಮಾರ್, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 18247, ಡೇಟ್ ಆಫ್ ಬರ್ತ್ 12/10/1975, ಎಜುಕೇಷನ್ ಮಾಸ್ಟರ್ಸ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆರ್ತಿ ಸುಂದರೇಶನ್, ಹರ್ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 22444, ಡೇಟ್ ಆಫ್ ಬರ್ತ್ 27/9/1987, ಎಜುಕೇಷನ್ ಮಾಸ್ಟರ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಆರ್ ಆಲ್ ದ ವೆರಿ ಬೆಸ್ಟ್. ರಾಜನ್ ಸಂತಾನಂ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 14851, ಡೇಟ್ ಆಫ್ ಬರ್ತ್ 17/11/1976, ಎಜುಕೇಷನ್ ಬ್ಯಾಚುಲರ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಜಯಶ್ರೀ ಟಿಎನ್, ಹರ್ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 34837, ಡೇಟ್ ಆಫ್ ಬರ್ತ್ 6/11/1987, ಎಜುಕೇಷನ್ ಬ್ಯಾಚುಲರ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಸರ್ ಆಲ್ ದ ವೆರಿ ಬೆಸ್ಟ್. ಪವನ್ ಕುಮಾರ್ ಪಿಬಿ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 37259, ಡೇಟ್ ಆಫ್ ಬರ್ತ್ 22/10/1979, ಎಜುಕೇಷನ್ ಡಿಪ್ಲೊಮಾ. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಮನೋಜ್ ಕುಮಾರ್ ಶಾಸ್ತ್ರಿ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಇಸ್ SSM 22146, ಡೇಟ್ ಆಫ್ ಬರ್ತ್ 16/3/1977, ಎಜುಕೇಷನ್ ಮಾಸ್ಟರ್ಸ್. ಶ್ರೀ ಶಂಕರ ಮ್ಯಾಟ್ರಿಮೋನಿ ವಿಶಸ್ ಹಿಮ್ ಆಲ್ ದ ವೆರಿ ಬೆಸ್ಟ್.
ವೀಕ್ಷಕರೇ ಪ್ರೊಫೈಲ್ಸ್ ನೋಡ್ಕೊಂಡು ಬಂದ್ರಿ. ಯಾವುದಾದ್ರೂ ಪ್ರೊಫೈಲ್ ಇಷ್ಟವಾಗಿದ್ದಲ್ಲಿ ರಿಜಿಸ್ಟ್ರೇಷನ್ ಐಡಿಯನ್ನು ನೋಟ್ ಡೌನ್ ಮಾಡಿಕೊಂಡು ನಮ್ಮ ಆಫೀಸ್ಗೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಇನ್ನು ನಮ್ಮ ಆಫೀಸ್ಗೆ ಇಂದು ಬರೋದಾದರೆ ಗುರುಜಿಯವರು 11 ಗಂಟೆಯಿಂದ 4 ಗಂಟೆವರೆಗೂ ಆಫೀಸ್ನಲ್ಲಿ ಸಿಗ್ತಾರೆ. ನೀವು ಕೂಡ ನಿಮ್ಮ ಪ್ರೊಫೈಲ್ ಜೊತೆ ಬಂದರೆ ಅದನ್ನು ಅಪ್ಲೋಡ್ ಮಾಡೋದು ಹೇಗೆ, ಯಾವ ರೀತಿ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ, ಫ್ರೀ ರಿಜಿಸ್ಟ್ರೇಷನ್ ಸೌಲಭ್ಯ ಇನ್ನೂ ಇರೋದ್ರಿಂದ ಈ ಒಂದು ಸುವರ್ಣಾವಕಾಶವನ್ನು ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ, ಯಾವ್ಯಾವ ರೀತಿಯಾದಂಥ ದೋಷಗಳಿಗೆ, ಕಳತ್ರ ದೋಷ ಇರ್ಬೋದು, ವೈಧೃತಿ, ವ್ಯತಿಪಾತ, ಈ ರೀತಿಯಾದಂಥ ದೋಷಗಳು, ಆಶ್ಲೇಷ, ಇದಕ್ಕೆ ಯಾವ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ರಿ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಎಲ್ಲ ಪೋಷಕರ ಮನಸ್ಸಿಗೆ ಕಾಡುವಂಥ ಒಂದು ದೋಷ ಅಂದರೆ ಕಾಳಸರ್ಪ ದೋಷ. ಸೊ ಈ ಕಾಳಸರ್ಪ ದೋಷ ಅಂದರೆ ಏನು, ಇದಕ್ಕೆ ಪರಿಹಾರ ಏನು? ಕಾಳಸರ್ಪ ಅಂದ ಕೂಡಲೇ ಕಪ್ಪು ನಾಗರ ಹೂವಿನ ಕೊಂದು ಬಿಟ್ಟರು ನಮ್ಮ ಹಿಂದಿನವರು, ಅದಕ್ಕೆ ಬಂತು ಅಂತ ಅಲ್ಲ. ಅದು ಒಂದು ಹೆಸರು ಮತ್ತೆ ಇರಬಹುದು. ಇದು ಹೆರಿಡಿಟ್ರಿಯಿಂದ ಸಂಬಂಧಪಟ್ಟದ್ದು. ತಾತ ಮುತ್ತಾತನ ಕಾಲದಲ್ಲಿ ನಾಳೆ ಹಿಂದೆಯವರು ಮಾಡಿದ ತಪ್ಪು ಮಕ್ಕಳಿಗೆ ಅಂತೀವಲ್ಲ, ಅದೇ ಕಾನ್ಸೆಪ್ಟೇ ಇಲ್ಲಿಗೂ ಹೋಗೋದು. 4 ಜನ ಇದ್ದಾರೆ, 2 ಮುಂದಿನ ಪೀಳಿಗೆ ತಗೊಂಡೋಗ್ತಾರೆ, 1 ಎಸ್ಕೇಪ್ ಆಗ್ತಾರೆ, 1 ಸಿಕ್ಕಾಕೊಳ್ತಾರೆ. ಕಾಳಸರ್ಪ 4 ಜನ ಇದ್ರು ಅನ್ಕೊಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಮೊದಲನೆಯವರು ಮತ್ತೆ ಕೊನೆಯವರಿಗೆ ಹೆಚ್ಚಿನ ತೊಂದರೆ ಕೊಡುವ ಸಾಧ್ಯತೆ. ಏನು ಕಾಳಸರ್ಪ ದೇಶದಿಂದ ತೊಂದರೆ ಅಂದರೆ, ವಿಪರೀತವಾದ ತಲೆನೋವು, ಸಿಂಪ್ಟಮ್ಸ್ ಹೇಳ್ತಾ ಇದ್ದೀನಿ, ವಿಪರೀತವಾದ ಅರತಲ್ ನೋವು ಅಥವಾ ತಲೆನೋವು, ಮತ್ತು ಮಂಡಿಯಿಂದ ನೋವು, ಇದು ಆರೋಗ್ಯ, ಮತ್ತು ನರದ ದೌರ್ಬಲ್ಯ 3, ಮತ್ತು ಇನ್ನೇನೆಲ್ಲ ಕೆಲಸ ಆಗೋಯ್ತು, ಖುಷಿಯಾಗಿದೆ, ನಾಳೆ ಬೆಳಿಗ್ಗೆ ಅಷ್ಟು ಆಗೋಗುತ್ತೆ ಅಂದಾಗ ಅಷ್ಟು ವಾಪಸ್ ಕೊನೆಯ ಒಂದು ಮೊಮೆಂಟ್ ಎಕ್ಸಾಮ್ ಎಲ್ಲ ಬರೆದು ಎಕ್ಸಾಮ್ ಹಾಲ್ಗೆ ಹೋಗಿ ಮರ್ತೈತೆ ನನಗೆ ಅಂದರೆ, ಆ ರೀತಿ ಆಗುವ ಅವಕಾಶಗಳು ಜಾಸ್ತಿ ಉಂಟು. ಮದುವೆ ವಿಚಾರ ಆಗಲಿ, ಯಾವುದೇ ಕೆಲಸ ಆಗಲಿ, ಕಾಳಸರ್ಪ ದೋಷದಕ್ಕೆ ಬಂದಾಗ ಇದೇ ಅಂತಂದಾಗ, ಅಂದರೆ ರಾಹುವಿನಿಂದ ಕೇತುವಿಗೆ ಪಾಪಗ್ರಹಗಳು, ಕುಜ, ಶನಿ ಇವರುಗಳೆಲ್ಲ ಮಧ್ಯೆ ಇದ್ದರೂ ಇಲ್ಲದಿದ್ದರೂ ಕಾಳಸರ್ಪ ದೋಷವನ್ನು ಹೇಳ್ತೀವಿ. ಪುಣ್ಯಗ್ರಹ ಇದ್ದರೆ ಸ್ವಲ್ಪ ತಪ್ಪಿಸಿಕೊಂಡ, ಗುರು ಚಂದ್ರ ಬುಧ ಈ ರೀತಿ ಮಧ್ಯದಲ್ಲಿ ಇದ್ದರೆ ಅವನು ಕಾಳಸರ್ಪ ದೋಷದಿಂದ ಎಕ್ಸೆಂಪ್ಟೆಡ್. ಈ ಪಾಪಗ್ರಹಗಳು ಇದ್ದಿದ್ದಲ್ಲಿ ಮಧ್ಯದಲ್ಲಿ ಅವನಿಗೆ ಖಂಡಿತವಾಗಲೂ ಈ ರೀತಿ ಎಫೆಕ್ಟ್ ಆಗುತ್ತೆ. ನನ್ನ ಪ್ರಕಾರ, ನನಗೆ ತಿಳಿದಿರೋ ಪ್ರಕಾರ, 27,400 ಜಪಗಳು, 2,600 ಮೃತ್ಯುಂಜಯ ಜಪ. ನಮ್ಮಲ್ಲಿ ವಾಯುಸ್ತುತಿಯಲ್ಲಿ ಉತ್ತತ್ಯಕಟನ ಕಟಕಟ ಧ್ವಾನ ಸಂಘಟನೋದ್ಯುದ್ಯೂಢ ಸ್ಫುಲಿಂಗ ಪ್ರಕರಣ ವಿಕರಣೋ ಕ್ವಾತಿತೆ ಬಾತಿತಾಂಗಾನ್ ಉದ್ಗಾಡಂ ಪಾತ್ಯಮಾನ ತಮಸೆ ತಥೈತ ಕಿಂಕರೆ ಪಂಕಿಲೇತೆ ಪಂಕ್ತಿರ್ ಗ್ರಾಮ್ನಾಂ ಗಳಿಂನಾಂ ಗ್ಲಪಯತಿ ಭವಿಸ್ ದ್ವೇಷನೋ ವಿದ್ಯಸಾಧ್ಯ. ಈ ಮಂತ್ರಗಳಿಂದ ಪುನಶ್ಚರಣ ಕ್ರಮದಲ್ಲಿ, ವಾಯುಸ್ತುತಿ ಪುನಶ್ಚರಣ ಕ್ರಮದಲ್ಲಿ ಮಾಡಿಕೊಂಡದ್ದೇ ಆದಲ್ಲಿ ಇದರ ದೋಷಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಮತ್ತೆ ಈ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟವರ್ಧನಂ ಊರ್ವಾರಿಕಮೇ ವಂದನ ಮೃತ್ಯುರ್ಮೋಕ್ಷೆಯ ಮಹಾಭಾರತ ತ್ರಯಂಬಕ ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಸರ್ಪಗಳನ್ನೇ ಬರೆದು ನವಗ್ರಹ ಶಾಂತಿ ಮಾಡಿಕೊಂಡು ಹೋಮಗಳನ್ನು ಮಾಡಿಸಿದ್ದೆ. ಅದರಲ್ಲಿ ಒಬ್ಬರಿಗಲ್ಲ, ಇಡೀ ವಂಶದವರಿಗೆ ಅನುಕೂಲ. ತುಂಬ ಲೇಟಾಗಿ ಗೊತ್ತಾಗಿದೆ ಗುರುಜಿ ಅಂತಂದರೆ, ಇವರು ತಮ್ಮ ಜೀವನದಲ್ಲಿ 2 ಸಲ ಮಾಡಿರಬೇಕು, ಅಟ್ಲೀಸ್ಟ್ 1 ಸಲನಾದರೂ ಮಾಡಿ ಪರಿಹಾರ, ಇದಕ್ಕೆ ಸೂಕ್ತ ಪರಿಹಾರ ಇರುತ್ತೆ. ಮದುವೆಗಳು ಆಗದೇ ಇದ್ದವರಿಗೆ ಖಂಡಿತವಾಗಲೂ ಮದುವೆ ಸಂದರ್ಭ ಬರುತ್ತೆ. ಇದು ಒಂದು ಅಡ್ಡಿಗೆ ಒಂದು ಪ್ರತಿಕೂಲ ಮಾಡೋಕ್ಕೆ ಇದೊಂದು ಕಾರಣ. ಇದು ಒಂದು ವಿಚಾರ ಮುಖ್ಯ. ಸೊ ಕಾಳಸರ್ಪ ದೋಷಕ್ಕೆ ಈ ರೀತಿ ಅಂತ ಜಪಗಳು ಮಾಡಿಸ್ಬೇಕು, ಮೃತ್ಯುಂಜಯ ಜಪ ಆಗಬೇಕು, ಈ ರೀತಿ ಅಂತ ವಾಯುಸ್ಥಿತಿ ನಿಮ್ಮ ಒಂದು ಗಣನೆಗೆ ಬಂದ ಪ್ರಕಾರ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಕಾಳಸರ್ಪ ದೋಷದಿಂದ ವಿಮುಕ್ತರಾಗಬಹುದು. 2 ಸಲ ಮಾಡಿದ್ರೆ ಅತಿ ಶ್ರೇಷ್ಠ, ಮುಂದಿನ ಒಂದು ವಂಶಕ್ಕೂ ಕೂಡ ಅದು ಹೋಗ್ಲಾರ್ದಂದೆ ನೋಡ್ಕೊಳ್ಳುತ್ತೆ. ಅಟ್ ಲೀಸ್ಟ್ ನಾವು 1 ಸಲ ಮಾಡಿಕೊಂಡ್ರೆ ಈ ಒಂದು ಜನ್ಮದಲ್ಲಿ ನಾವೇನು ಕಾಳಸರ್ಪ ದೋಷವನ್ನು ಅಕ್ಯುಮುಲೇಟ್ ಮಾಡಿರ್ತೀವಿ ಅದನ್ನ ಹೊರ ತೆಗೆದು ಹಾಕೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ತಿಳಿಸಿದ್ರಿ. ಇನ್ನು ಇನ್ನೊಂದು ಆಗಲೇ ಮಾತನಾಡುವಾಗಂತ ಒಂದು ವಿಶೇಷವಾದಂತ ಮಾತು ಬಂತು. ಕೃಷ್ಣ ನಾರದರ ಒಂದು ಮಾತುಕತೆ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ವಿ, ವೀಕ್ಷಕರಿಗೆ ಅದನ್ನ ತಿಳಿಸ್ಕೊಡ್ತೀರಾ? ಖಂಡಿತ. ಇದೊಂದು ಇಂಟ್ರೆಸ್ಟಿಂಗ್, ಯಾವುದೇ ಹರಿಗರ್ಪ